ಸರ್ಕಾರಿ ಶಾಲೆ ಮಕ್ಕಳಿಗೆ ಇಂಗ್ಲಿಷ್ ಮಾಧ್ಯಮದಲ್ಲಿ ಶಿಕ್ಷಣ ನೀಡುವ ಸರ್ಕಾರದ ವಿನೂತನ ಯೋಜನೆಗೆ ಸೇಡಂ ಮತಕ್ಷೇತ್ರದಲ್ಲಿ 5 ಶಾಲೆಗಳು ಆಯ್ಕೆಯಾಗಿವೆ. ಸುಲೇಪೇಟೆಯ ಕರ್ನಾಟಕ ಪಬ್ಲಿಕ್ ಸ್ಕೂಲ್, ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಮುಧೋಳ್, ಸೇಡಂ ತಾಲೂಕಿನ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ನೀಲಹಳ್ಳಿ, ಮಾದರಿ ಪ್ರಾಥಮಿಕ ಶಾಲೆ ಅಂದರಕ್ಕಿ, ಈ ಶಾಲೆಗಳು ಆಯ್ಕೆಯಾಗಿವೆ. ಈ ಯೋಜನೆಗೆ ಚಿಂಚೋಳಿ ತಾಲೂಕಿನ ಜನರು ಹರ್ಷ ವ್ಯಕ್ತಪಡಿಸಿದ್ದಾರೆ. ಚಿಂಚೋಳಿ ತಾಲೂಕು ಒಂದು ಹಿಂದುಳಿದ ಪ್ರದೇಶವಾಗಿದೆ. ಈ ತಾಲೂಕಿನಲ್ಲಿ ವಿನೂತನ ಪಬ್ಲಿಕ್ ಶಾಲೆ ಆರಂಭಿಸಿದ್ದರಿಂದ ಬಡವರ ಮಕ್ಕಳಿಗೆ, ರೈತರ ಹಾಗೂ ಕೂಲಿ ಕಾರ್ಮಿಕರ ಮಕ್ಕಳಿಗೆ ಇಂಗ್ಲಿಷ್ ಭಾಷೆ ಕಲಿಯಲು ಒಂದು ಉತ್ತಮ ಅವಕಾಶ ಕಲ್ಪಿಸಲಾಗಿದೆ ಎಂದು ಸುಲೇಪೇಟೆ ಗ್ರಾಮಸ್ಥರು ತಮ್ಮ ಹರ್ಷ ವ್ಯಕ್ತಪಡಿಸಿದ್ದಾರೆ. ಕರ್ನಾಟಕ ಪಬ್ಲಿಕ್ ಶಾಲೆ ಸುಲೇಪೇಟದಲ್ಲಿ ಪ್ರಾಚಾರ್ಯರ ಕೆಲಸ ನಿರ್ವಹಿಸ್ತಾ ಇದ್ದೀನಿ. ಸರ್ಕಾರ ಈಗ ಗ್ರಾಮೀಣ ಪ್ರದೇಶದಲ್ಲಿರ್ತಕ್ಕಂಥ ಬಡ ಮಕ್ಕಳಿಗೆ ಆಂಗ್ಲ ಮಾಧ್ಯಮದಲ್ಲಿ ಓದುವ ಸಲುವಾಗಿ ಈ ವರ್ಷ ಎಲ್ ಕೆ ಜಿ ಮತ್ತು ಫಸ್ಟ್ ಸ್ಟ್ಯಾಂಡರ್ಡ್ ಇಂಗ್ಲೀಷ್ ಮಾಧ್ಯಮದಲ್ಲಿ ಶಾಲೆಗಳು ಪ್ರಾರಂಭ ಮಾಡಿದ್ದು ಸ್ವಾಗತಾರ್ಹ. ಇದು ಗ್ರಾಮೀಣ ಪ್ರದೇಶದ ಬಡ ಮಕ್ಕಳಿಗೆ ಬಹಳ ಅನುಕೂಲ ಆಗಿದೆ. ಜೊತೆಗೆ ಇಲ್ಲಿ ಖಾಸಗಿ ಶಾಲೆಗಳಿಗೆ ಕಾಂಪಿಟೇಷನ್ ಮಾಡ್ತಕ್ಕಂಥದ್ದು ಅಂದರೆ ಒಂದು ಹಣಕಾಸಿನ ಒಂದು ಯಾವುದೇ ಫೀಸ್ ಇಲ್ಲರಿ, ಇಲ್ಲಿ ಉಚಿತವಾಗಿ ದಾಖಲಾತಿ ಪಡ್ಕೊಳ್ಳಲಾಗುತ್ತದೆ. ಈಗಾಗಲೇ ಸಾಕಷ್ಟು ಮಕ್ಕಳು ಈಗ ದಾಖಲಾತಿ ಪಡ್ಕೊಂಡಿದ್ದಾರೆ. ಇದು ನಿಜವಾಗಿ ಹೇಳಬೇಕಂದ್ರೆ ಸರ್ಕಾರ ಮಾಡಿದ್ದು ಬಹಳ ಈ ಜನರಿಗೆ ಅನುಕೂಲ ಆಗಿದೆ. ಜೊತೆಗೆ ಇನ್ನಿತರ ಎಲ್ಲ ಸೌಲಭ್ಯಗಳು ಅದಕ್ಕೆ ಸರ್ಕಾರ ಒದಗಿಸಿಕೊಡ್ತಾ ಇದೆ. ಮಕ್ಕಳಿಗೆ ಪಾಠ ಮಾಡಲಿಕ್ಕೆ ಶಿಕ್ಷಕರನ್ನು ಆಯಾರನ್ನು ನೇಮಕಾತಿ ಮಾಡ್ಕೊಳ್ಳೋಕ್ಕೂ ಅವಕಾಶ ಮಾಡಿಕೊಟ್ಟಿದೆ. ಹೀಗಾಗಿ ಇಲ್ಲಿ ಅನೇಕ ಖಾಸಗಿ ಶಾಲೆಗಳು ಇದ್ದರೂ ಕೂಡ ಇಲ್ಲಿ ಮಕ್ಕಳು ದಾಖಲಾತಿ ಪಡೆದು ನೋಡಿದರೆ ಬಹಳ ಹೆಮ್ಮೆ ಅನ್ನಿಸ್ತಾ ಇದೆ. ಅದಕ್ಕೆ ಹೀಗೆ ಸರ್ಕಾರ ಎಲ್ಲ ಶಾಲೆಗಳನ್ನು ಒಂದು ಇಂಗ್ಲೀಷ್ ಮಾಧ್ಯಮದ ಕನ್ನಡ ಮಾಧ್ಯಮದ ಜೊತೆಗೆ ಇಂಗ್ಲೀಷ್ ಮಾಧ್ಯಮವೂ ಕೂಡ ಪ್ರಾರಂಭ ಮಾಡಿದರೆ ಬಹಳ ಉತ್ತಮ ಆಗುತ್ತೆ. ಅದು ಯಾಕಂದರೆ ಇವತ್ತು ಎಲ್ಲ ಮಕ್ಕಳು ಇಂಗ್ಲೀಷ್ ಮಾಧ್ಯಮದಲ್ಲಿ ಸ್ವಲ್ಪ ಇಂಗ್ಲೀಷ್ ಕಲ್ತ್ಕೊಂಡ್ರೆ ಬೇರೆ ಜೊತೆಗೆ ಸ್ಪರ್ಧೆ ಮಾಡಲಿಕ್ಕೆ ಅವಕಾಶ ಆಗುತ್ತೆ. ಅದಕ್ಕಾಗಿ ಇದು ಭಾಳ ಒಳ್ಳೆಯ ಕೆಲಸ. ಸರ್ಕಾರ ಹೀಗೆ ಒಂದು ಶಿಕ್ಷಣವನ್ನು ಅಭಿವೃದ್ಧಿಪಡಿಸುವ ಮೂಲಕ ನಮ್ಮ ದೇಶವನ್ನು ಅಭಿವೃದ್ಧಿಪಡಿಸಿದಾಗುತ್ತೆ. ಅದಕ್ಕಾಗಿ ನಾವು ಸರ್ಕಾರಕ್ಕೆ ಅಭಿನಂದನೆ ಸಲ್ಲಿಸ್ತೇವೆ. ಮುಖ್ಯ ಗುರುವಾಗಿ ನಾವು ಇಲ್ಲಿ ಕೆಲಸ ಮಾಡ್ತಾ ಇದ್ದೀವಿ. ನಮ್ಮ ಊರಲ್ಲಿ ಅಂದರೆ ಸುಲೇಪೇಟೆ ತಾಲೂಕು ಚಿಂಚೋಳಿಯಲ್ಲಿ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಸರ್ಕಾರ ವತಿಯಿಂದ ಪ್ರಾರಂಭವಾಗಿದ್ದು ಇಲ್ಲಿ ಎಲ್ಲ ಬಡತನದಿದ್ದಂಥ ಮಕ್ಕಳಿಗೆ ಭಾಳಷ್ಟು ಅನುಕೂಲ ಆಗಿದೆ. ಅದಕ್ಕಾಗಿ ಎಲ್ಲರೂ ಬಂದು ಅಡ್ಮಿಷನ್ ಮಾಡಬೇಕು. ಕನಿಷ್ಠ ಎಲ್ ಕೆ ಜಿಗೆ 30 ಮಕ್ಕಳು ಹಾಗೂ ಫಸ್ಟ್ ಸ್ಟ್ಯಾಂಡರ್ಡ್ಗೆ ಹಿಂಗೆ 30 ಮಕ್ಕಳು. ತಾವೆಲ್ಲರೂ ಬಂದು ಊರಿನ ಒಂದು ಬಂದು ಇವಾಗ ಅಡ್ಮಿಷನ್ ಮಾಡಿ ಹೋಗ್ಯಾರ. ಆ ಮಕ್ಕಳಿಗೆಲ್ಲ ಒಂದು ಹಣಕಾಸಿನ ವ್ಯವಸ್ಥೆ ಅನುಕೂಲ ಆಗದವ್ರಿಗೆ ಇದು ಶಾಲೆ ಗೌರ್ಮೆಂಟ್ ವತಿಯಿಂದ ಭಾಳಷ್ಟು ಉಪಯೋಗ ಆಗ್ಯದ. ಅದಕ್ಕಾಗಿ ಇಲ್ಲಿ ಎಲ್ಲ ಶಿಕ್ಷಕರು ನುರಿತ ಶಿಕ್ಷಕರಿದ್ದಾರೆ. ನಮ್ಮ ಒಂದು ಪ್ರೈಮರಿ ಅಂದರೆ ಪ್ರಾಥಮಿಕ ವಲಯದಲ್ಲಿ 8 ಜನ ಶಿಕ್ಷಕರಿದ್ದು ಇಂಗ್ಲೀಷ್ ಹೇಳೋಂಥ ಶಿಕ್ಷಕರಿಬ್ಬರು ಇದ್ದಾರೆ. ಅವರು ಇವಾಗ ಈಗಾಗಲೇ ತರಬೇತಿಯನ್ನು ಪಡ್ಕೊಂಡಿದ್ದಾರೆ ಅವರು. ಹಾಗೆ ಸರ್ಕಾರ ವತಿಯಿಂದ ಒಬ್ಬರು ಅತಿಥಿ ಶಿಕ್ಷಕರನ್ನು ನೇಮಿಸ್ಕೊಳ್ಳೋಕೆ ಹೇಳಿದ್ದಾರೆ. ಮತ್ತು ಆಯಾವನ್ನು ನೇಮಿಸ್ಕೊಳ್ಳೋಕೆ ಹೇಳಿದ್ದಾರೆ. ಇದೊಂದೆಲ್ಲ ಒಂದು ಮಕ್ಕಳಿಗೆ ಅನುಕೂಲ ಮಾಡಿಕೊಡ್ತದೆ. ಈ ಒಂದು ಘನ ಸರ್ಕಾರವನ್ನು ನಮಗಾಗಿ ನಮ್ಮ ಊರಿಗಾಗಿ ಭಾಳಷ್ಟು ಸೌಲಭ್ಯವನ್ನು ಮಾಡಿಕೊಟ್ಟಿದೆ. ಅವರಿಗಾಗಿ ನಾವು ಧನ್ಯವಾದಗಳನ್ನು ನಾವು ಅರ್ಪಿಸ್ತೀವಿ.